ಹಲೋ ಸ್ನೇಹಿತರೆ, ರಂಗಸ್ವಾಮಿ ಮಾಹಿತಿ ಕಣಜಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಶ್ರೀರಾಮನವಮಿ ಬಗ್ಗೆ ನಿಮ್ಮಲ್ಲಿ ಮಾಹಿತಿ ನೀಡುತ್ತಿದ್ದೇನೆ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. ಏಕೈಕ ಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. ರಾಮಾಯಣ ಮಹಾಭಾರತಗಳು ಮಹಾಕಾವ್ಯಗಳು, ಇವುಗಳ ಬಗ್ಗೆ ಎಷ್ಟು ವಿವರಿಸಿದರೂ ಬರೆದರೂ ಸಾಲದು. ರಾಮಾಯಣವು ಶ್ರೀರಾಮನ ಬಗೆಗೆ ವಾಲ್ಮೀಕಿ ಮಹರ್ಷಿಗಳು ಬರೆದ ಕಥೆಯಾಗಿದೆ. ರಾಮ ಆಯನವು ರಾಮಾಯಣವಾಗಿ ರಾಮನ ವೃತ್ತಾಂತವೆನ್ನಬಹುದು. ವಿಷ್ಣುವಿನ ಅವತಾರಗಳಲ್ಲಿ ಏಳನೇ ಅವತಾರ ಶ್ರೀರಾಮಚಂದ್ರನದು. ಸೀತೆಯು ಲಕ್ಷ್ಮಿಯ ಅವತಾರ. ಇದು ಭಾರತದ ಕಥೆಗಳಂತಿರದೆ ರಾಮ ಹಾಗೂ ಸೀತೆಯ ಮುಖಾಂತರ ಜನರಿಗೆ ಜೀವನಕ್ಕೆ ತತ್ವ ಆದರ್ಶ ತಿಳಿಸುವುದು. ಭರತ, ಲಕ್ಷ್ಮಣ, ಹನುಮಂತ, ರಾವಣ ಮೊದಲಾದವರು ಸಹ ಸಂಸ್ಕೃತಿಯನ್ನು ಬಿಂಬಿಸುವರು. ತ್ರೇತಾಯುಗದ ಸಮಯದ ಈ ರಾಮಾಯಣ ಎಂದೆಂದಿಗೂ ಪ್ರಸ್ತುತವಾದುದು. ಶುಕ್ಲ ಪಕ್ಷದ ನವಮಿಯಂದು ಶ್ರೀರಾಮಮ್ಮ ನವಮಿ ಆಚರಿಸುವರು. ಅಂದು ಶ್ರೀರಾಮನನ್ನು ಮಂದಿರಗಳಲ್ಲಿ ಚಿಕ್ಕ ತೊಟ್ಟಿಲಲ್ಲಿ ಇಟ್ಟು ಜನ್ಮೋತ್ಸವವನ್ನು ಆಚರಿಸುವರು. ಕೆಲವರು ಉಪವಾಸವಿದ್ದು ಧ್ಯಾನಿಸುವರು. ಸಂಜೆ ಭಜನೆ ಕೀರ್ತನೆಗಳು ನಡೆಯುವವು. ಆ ದಿನವೆಲ್ಲ ಶ್ರೀರಾಮಚಂದ್ರನ ಪೂಜೆ, ಧ್ಯಾನಕ್ಕೆ ಮೀಸಲು. ಪ್ರತಿದಿನ ಪಠಿಸಲು ಸುಲಭವಾದ ನೆರವಾದದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೋ ಮನೋರಮೆ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮ ರಾಮೇ ಮನೋರಮೆ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಎಲ್ಲರೂ ಪಠಿಸಲು ಸುಲಭ ಹಾಗೂ ಸಾಧ್ಯವಾದುದು ರಾಮರಕ್ಷಾ ಸ್ತೋತ್ರ. ಪೂಜೆಯಲ್ಲಂತೂ ಸರಿ, ಆಗದಿದ್ದವರು ಕೆಲಸ ಮಾಡುತ್ತಾ, ಅಡುಗೆ ಮಾಡುತ್ತಾ, ಪ್ರಯಾಣದಲ್ಲಿರುವಾಗ ಧ್ಯಾನಿಸಬಹುದಾದುದು. ರಾಮಾಯಣದಲ್ಲಿ ಬಾಲಕಾಂಡ, ಸುಂದರಕಾಂಡ, ಲಂಕಾಕಾಂಡ, ಉತ್ತರಕಾಂಡ ಹೀಗೆ ವಿಭಾಗಿಸಿದ್ದಾರೆ. ರಾಮಾಯಣವನ್ನು ಎಲ್ಲರೂ ಕೇಳಿರುತ್ತಾರೆ ಹಾಗೂ ಓದಿರುತ್ತಾರೆ. ರಾಮನು ಒಂದೊಂದು ವಿಷಯ ಸಂದರ್ಭದಲ್ಲೂ ಸಾಮಾನ್ಯ ಮನುಷ್ಯನಂತೆ ಹೇಗೆ ವರ್ತಿಸಿದ, ಹೇಗೆ ಆದರ್ಶಪ್ರಾಯನಾಗಿದ್ದ ಎಂಬುದು ಮಹತ್ವದ್ದು. ದ್ವೇಷ ಭಾವನೆ ಅವನಲ್ಲಿರಲಿಲ್ಲ. ಕೈಕೇಯಿಯ ಮಾತಿನಂತೆ ಸಿಂಹಾಸನ ತ್ಯಾಗ ಮಾಡಿ ಅಯೋಧ್ಯೆಯ ಜನರ ಒತ್ತಾಯಕ್ಕೂ ಮಣಿಯದೆ, ಯಾವ ಸ್ವಾರ್ಥವಿಲ್ಲದೆ ತಂದೆಯ ಮಾತು ಪಾಲಿಸಿ ಸತ್ಯವನ್ನು ಎತ್ತಿಹಿಡಿಯುತ್ತಾನೆ. ಎಲ್ಲ ಮಕ್ಕಳಂತೆ ವಿದ್ಯೆ ಕಲಿತು ಸೀತೆಯನ್ನು ಗೆದ್ದು ಮದುವೆಯಾಗಿ ಅವಳನ್ನು ಕಳೆದುಕೊಂಡಾಗ ಪರಿತಪಿಸಿದ. ಹನುಮಂತನ ಭಕ್ತಿ, ಹುಡುಕಾಟ, ಶ್ರಮ, ಲಂಕಾದಹನ, ಕೊನೆಗೆ ಸೀತೆಯನ್ನು ಪಡೆದುದು ರಾವಣನ ವಧೆ. ರಾವಣನ ಬಗ್ಗೆಯೂ ಅವನಿಂದ ದ್ವೇಷದ ಮಾತುಗಳಿಲ್ಲ. ಆದರೆ ಸುಗ್ರೀವನಂತೆ ರಾವಣದು ಅಧರ್ಮದ ಕೆಲಸ, ಆದ್ದರಿಂದ ಅವನ ವಧೆ. ಅಗಸನ ಮಾತಿನಂತೆ ಸೀತೆಯನ್ನು ಕಾಡಿಗಟ್ಟಿದುದು, ಕಾಡಿನಲ್ಲಿ ವಾಲ್ಮೀಕಿ ಆಶ್ರಮದಲ್ಲಿ ಆಶ್ರಯ ಪಡೆದ ಸೀತೆಗೆ ಲವಕುಶರು ಜನಿಸಿದುದು, ಅವರ ಬಿಲ್ಲುಗಾರಿಕೆ. ಹೀಗೆ ಕಥೆ ಸಾಗುತ್ತದೆ. ಅದನ್ನು ವಿವರವಾಗಿ ಓದಿ ಕೇಳಿ ಆನಂದಿಸಿದಾಗ ಜೀವನದ ಮೌಲ್ಯಗಳು ತಿಳಿಯುತ್ತವೆ. ಶ್ರೀರಾಮಚಂದ್ರನು ಭೇದ ಭಾವವಿಲ್ಲದೆ ಎಲ್ಲರಿಂದಲೂ ಪೂಜೆಗೊಳ್ಳುತ್ತಾನೆ. ಮಾನವೋತ್ತಮ ಶ್ರೇಷ್ಠತೆಯ ಪ್ರತೀಕ ವಾಲ್ಮೀಕಿ ಋಷಿಗಳು ತಮ್ಮ ಮಹಾಕಾವ್ಯದಲ್ಲಿ ಬರೆದ ಕಥೆಯೆಲ್ಲ ಭಾರತೀಯತೆಯನ್ನು ಎತ್ತಿಹಿಡಿಯುತ್ತದೆ. ಸತ್ಯ, ನ್ಯಾಯ, ನೀತಿ, ಧರ್ಮ, ಶ್ರದ್ಧೆ, ಶೀಲ, ಯಾವುದೇ ವಿಷಯದಲ್ಲೂ ಶ್ರೀರಾಮನನ್ನು ಮೀರಿದ ವ್ಯಕ್ತಿ ನಮಗೆ ಸಿಗುವುದಿಲ್ಲ. ಅಂತಲೇ
ಮರ್ಯಾದ ಪುರುಷೋತ್ತಮನೆನಿಸಿಕೊಂಡ ರಾಜಧರ್ಮವನ್ನು ಎಂದೂ ಬಿಟ್ಟುಕೊಟ್ಟವನಲ್ಲ. ತಾನು ನಂಬಿದ ಮೌಲ್ಯಗಳನ್ನು ಆಚರಿಸಿದವನು. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದೇ ಆತನ ಜೀವನದ ದೀಕ್ಷೆ. ಭರತ ಚಿತ್ರಕೂಟಕ್ಕೆ ಬಂದು ಶ್ರೀರಾಮನನ್ನು ಅಯೋಧ್ಯೆಯನ್ನು ಶ್ರೀರಾಮನೇ ಆಳಬೇಕೆನ್ನುವನು. ಅವನಿಗೂ ಸಹ ಶ್ರೀರಾಮನ ವನವಾಸ ಪೂರೈಸಿ ಪಿತೃವಾಕ್ಯ ಪರಿಪಾಲಿಸಿ ಅಯೋಧ್ಯೆಗೆ ಮರಳುವೆನೆಂದ. ಎಲ್ಲ ಕಾಲಗಳಲ್ಲೂ ಎಲ್ಲರನ್ನು ಪ್ರಭಾವಿತಗೊಳಿಸುವ ವ್ಯಕ್ತಿತ್ವ ಶ್ರೀರಾಮನದು. ಬಾಲಕನಾಗಿ, ತರುಣನಾಗಿ, ಗೃಹಸ್ಥನಾಗಿ, ರಾಜನಾಗಿ, ಮಗನಾಗಿ, ತಂದೆಯಾಗಿ, ಪತಿ, ಮಿತ್ರ, ಅಣ್ಣ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಅವನದು ಆದರ್ಶದ ವ್ಯಕ್ತಿತ್ವ. ಎಲ್ಲರೂ ಅವನನ್ನು ಅನುಸರಿಸುವಂತೆ ಮಾಡಿ ಪ್ರಿಯನಾದನು. ಶ್ರೀರಾಮನ ಶಾಂತ, ಸಮಾಧಾನಿ, ನಗುಮುಖ, ಧೀರತನ, ಮೃದುಮಾತು, ಇತರರ ಉಪಕಾರ ಸ್ಮರಣೆ, ದೃಢ ನಿಲುವು, ಗಂಭೀರತೆ, ಹೀಗೆ ಜನಪ್ರಿಯತೆ ಗುಣಗಳನ್ನು ಅಳವಡಿಸಿಕೊಂಡರೆ ಮನುಷ್ಯರ ವ್ಯಕ್ತಿತ್ವವು ಹೆಚ್ಚುವುದು. ವಾಲಿ, ಸುಗ್ರೀವ, ಜಟಾಯು, ಕಪಿಗಳು, ಹನುಮಂತ, ಗುಹ, ಶಬರಿಯ ಪ್ರೀತಿ, ವಿಭೀಷಣ, ಹೀಗೆ ಅನೇಕ ಪಾತ್ರಗಳೊಡನೆ ಸಾಗುವ ರಾಮಾಯಣ ಎಲ್ಲರಿಗೂ ಗೊತ್ತಿರುವಂಥದ್ದು ಹಾಗೂ ಸುಲಭದಲ್ಲಿ ವಿವರಿಸಲಾಗದ್ದು. ಅಪರಾಧ, ಅನ್ಯಾಯ, ಅಧರ್ಮ, ಅನೀತಿಗೆ ಶಿಕ್ಷೆ, ನೀತಿ, ನ್ಯಾಯ, ಧರ್ಮಕ್ಕೆ ಪುರಸ್ಕಾರವಿದೆ ಎಂದು ಶ್ರೀರಾಮನು ಮನುಕುಲಕ್ಕೆ ಸಂದೇಶ ನೀಡಿದ್ದಾನೆ. ಧರ್ಮವೇ ಶ್ರೀರಾಮನೆನ್ನಬಹುದು. ಶ್ರೀರಾಮ ಭಾರತೀಯರ ಹೃದಯಗಳ ಗುಡಿಯಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾನೆ. ಕಷ್ಟವೋ ಸುಖಕ್ಕೋ ಬಿಸಿಲಿಗೋ ಒಮ್ಮೆ ಬಾಯಲ್ಲಿ ಬರುವ ಮಾತು ರಾಮ ರಾಮ. ನಮಗರಿಯದೆ ನಾವು ಧ್ಯಾನಿಸಿರುತ್ತೇವೆ. ರಾಮನನ್ನು ಪೂಜಿಸುವ, ಧ್ಯಾನಿಸುವ ಹಲವಾರು ಹಾಡುಗಳು, ಶ್ಲೋಕಗಳಿವೆ. ಮಹಾತ್ಮ ಗಾಂಧೀಜಿಯವರ ಬಾಳಿಗೆ, ಸತ್ಯೋಪಾಸನೆಗೆ ಶ್ರೀರಾಮನ ಜೀವನ ವ್ರತ ಚಾರಿತ್ರ್ಯಗಳೇ ಸ್ಫೂರ್ತಿ. ಅವರು ರಾಮರಾಜ್ಯದ ಕನಸಿಗೂ ಶ್ರೀರಾಮನೇ ಆದರ್ಶ. ತ್ಯಾಗರಾಜರಂತಹ ಸಂತರಿಗೂ ಸಾಕ್ಷಾತ್ ದೈವವಾಗಿದ್ದಾನೆ. ಹೀಗೆ ಶ್ರೀರಾಮಚಂದ್ರನ ಕುರಿತು ತಿಳಿದು ರಾಮನವಮಿಯ ಮಹತ್ವ ಅರಿತು ಆಚರಿಸಿ ಶ್ರೀರಾಮನನ್ನು ಎಲ್ಲರೂ ಧ್ಯಾನಿಸೋಣ. ಅದೌ ರಾಮ ತಪೋವನಾದಿ ಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಅರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣ ಸಮುದ್ರ ತರಣಂ ಲಂಕಾಪುರಿ ದಹನಂ ಪಚ್ಚಾದ್ರಾವಣ ಕುಂಭಕರ್ಣ ಮತನಂ ಏತದ್ದಿ ರಾಮಾಯಣಂ. ಅದೌ ರಾಮ ತಪೋವನಾದಿ ಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಅರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣ ಸಮುದ್ರ ತರಣಂ ಲಂಕಾಪುರಿ ದಹನಂ ಪಚ್ಚದ್ರಾವಣ ಕುಂಭಕರ್ಣ ಮತನಂ ಏತದ್ದಿ ರಾಮಾಯಣಂ. ವಂದನೆಗಳು ಸ್ನೇಹಿತರೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.